ರಾಮಲಿಂಗ ರೆಡ್ಡಿ ಯಾರೇ ಕ್ಯಾಂಡಿಡೇಟ್ ಬಂದ್ರು ಕಾಂಗ್ರೆಸ್ ವಿನ್ ಇಲ್ಲಿ ಜಯನಗರ. ನೀವು ಯಾವುದೇ ಬಡವರು ಇದ್ರಲ್ಲ ಈ ಸ್ಲಮ್ ಇರಬಹುದು ಇಲ್ಲ ಬಡವರು ಯಾರೇ ಕಡೆಗೆ ಹೋಗಿ ನೋಡಿ ಪ್ರತಿಯೊಬ್ಬರು ಹೆಂಗಸರಿಗೂ ಸೌಮ್ಯ ರೆಡ್ಡಿ ಅಂದ್ರೆ ಗೊತ್ತು. ಎಂಎಲ್ಎ ಅಂತ ಇರಲ್ಲ, ಸರ್ವೇ ಸಾಮಾನ್ಯ ಮನುಷ್ಯರ ತರ ಅವರು ಅವರ ಪಕ್ಕದಲ್ಲಿ ಇರೋ ಮನೆಯವರ ತರನೇ ಮಾತಾಡ್ಕೊಂಡು ಎಲ್ಲರೂ ಮಾತಾಡ್ಕೊಂಡು ಹೋಗ್ತಾರೆ. ಆಮೇಲೆ ಸರ್ಕಾರಿ ಶಾಲೆ ಮಕ್ಕಳು ಈ ಜಯನಗರ ವ್ಯಾಪ್ತಿಯಲ್ಲಿ ಎಷ್ಟು ಜನ ಇದೆಯೋ ಆ ಸರ್ಕಾರಿ ಶಾಲೆ ವ್ಯಾಪ್ತಿಗಳಿಗೆಲ್ಲ ಸ್ವಲ್ಪ ಪ್ರೋತ್ಸಾಹ ಕೊಡ್ತಾರೆ ಇವರು. ಸೊ ಆ ಟೈಮಲ್ಲಿ ನೋಡಬೇಕು, ಮೂರ್ ನಾಲ್ಕು ಮಂಟಪ ತಗೊಂಡಿದ್ರು, ಎಲ್ಲ ಕಿಟ್ಗಳಾಗಲಿ ರೇಷನ್ ಆಗಲಿ ಎಲ್ಲ ಕೊಡ್ತಾ ಇದ್ರು. ಪ್ಲಸ್ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಪ್ಯಾಕೆಟ್ಗಳು ಮಾಡಿ ಪಲಾವ್ ಲಾಕ್ ಡೌನ್ ಪೂರ್ತಿ ಎಲ್ಲ ಎಲ್ಲ ಊಟಗಳೆಲ್ಲ ಎಲ್ಲ ಮನೆ ಮನೆಗೆ ಯಾರು ಬರ್ತಾರೆ ಎಲ್ಲರೂ ಸಪ್ಲೈ ಮಾಡ್ತಾ ಇದ್ರು. ಅಂದ್ರೆ ರಾಮಮೂರ್ತಿ ಅವರಿಗೆ ಇಲ್ಲಿ ಬ್ರಾಹ್ಮಣ ಸಮುದಾಯದಲ್ಲಿ ಒಳ್ಳೆ ಹೆಸರು. ಸೊ ಜಯನಗರ ಜನ ಬಹಳಷ್ಟು ವೆಲ್ ಎಜುಕೇಟೆಡ್ ಜನ. ಇಲ್ಲಿ ರವಿಕೃಷ್ಣ ರೆಡ್ಡಿ ಬಂದು ನಿಂತ್ಕೊಂಡ್ರು ಲಾಸ್ಟ್ ಟೈಮ್. ಅಂದ್ರೆ ರವಿಕೃಷ್ಣ ರೆಡ್ಡಿ ಹೋರಾಟ ಮಾಡ್ತಾ ಇದ್ರು ಭ್ರಷ್ಟಾಚಾರ ವಿರುದ್ಧ. ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡೋರು ಬಿದ್ದಿರೋದು ಓಟು 1400 ಓಟು. ಅಂದ್ರೆ ಇದು ಪ್ರಬುದ್ಧ ಏರಿಯಾ ಅಲ್ಲ. ಅಂದ್ರೆ ಪ್ರಬುದ್ಧ ಅಂದ್ರೆ 40-50 ಸಾವಿರ ವಿದ್ಯಾವಂತರಿದ್ರೂ ಕೂಡ ಅವರು ಜಾತಿ ನೋಡ್ಕೊಂಡು ಓಟ್ ಹಾಕ್ತಾ ಇದ್ದಾರೆ. ಪ್ರಬುದ್ಧ ಆಗಿದ್ರೆ ರವಿಕೃಷ್ಣ ರೆಡ್ಡಿ ಅಮ್ಮಮ್ಮ ಅಂದ್ರೆ ಮಿನಿಮಮ್ ಅಂದ್ರೆ ಒಂದು 15 ಸಾವಿರ ಬರಬೇಕಾಗಿತ್ತು. ಜಯನಗರದಲ್ಲಿ ನಾವು JDS ಬಾವುಟ ಆರಿಸ್ತೀವಿ ಅಂತ ನೀವೇನು ಹೇಳ್ತೀರಾ? JDS ಇಲ್ಲಿರೋದು ಅದೇನ್ ಗೊತ್ತಾ, ಈ ಮೂಲ ಒಕ್ಕಲಿಗರು ಒಬ್ಬರಿದ್ದಾರೆ, ಅವ್ರೇನೇ ಆದ್ರೂ JDS ಕಣ್ಣು ಮುಚ್ಕೊಂಡು ಓದೋರು ಒಂದು ಸ್ವಲ್ಪ ಜನ ಇದ್ದಾರೆ. ಅವ್ರಿಗೆ ಅಂದ್ರೆ ಅವರು ಜಾತಿವಾದಿಗಳು, ಬೇರೆ ಅದು ಬಿಟ್ರೆ ಅವ್ರೇನು ಅವ್ರ ಕಾರ್ಯಕರ್ತರಲ್ಲಿ ಯಾರು ಇಲ್ಲ ಇಲ್ಲಿ ಜಯನಗರದಲ್ಲಿ. JDS ಅನ್ನೋ ಪದನೇ ಇಲ್ಲ. ಕರ್ನಾಟಕದಲ್ಲಿ ಆಮ್ ಆದ್ಮಿ ಅನ್ನೋ ಪದನೇ ಬರಲ್ಲ. ಯಾಕಂದ್ರೆ ಕರ್ನಾಟಕ ಜನನೇ ಒಂಥರ, ಅಂದ್ರೆ ಕರಪ್ಷನ್ ಅನ್ನೋದು ಇಲ್ಲ ಅಂದ್ರೆ ಇದು ಎಕನಾಮಿನೇ ನಡೆಯಲ್ಲ. ಅಂದ್ರೆ ಬ್ಲಾಕ್ ವೈಟ್ ಅನ್ನೋದು, ಬ್ಲಾಕ್ ಇಂದಾನೆ ಜಾಸ್ತಿ ವ್ಯಾಪಾರ ಆಗಲಿ, ಎಂಪ್ಲಾಯ್ಮೆಂಟ್ ಆಗಲಿ, GST ಆಗಲಿ, ಗೌರ್ಮೆಂಟ್ ಎಲ್ಲ ಅದರಲ್ಲೇ ಹೋಗ್ತದೆ. ಆ ಜನಕ್ಕೆ ಇದಿದೆ, ಯಾಕಂದ್ರೆ ಫುಲ್ ಬ್ಲಾಕ್ ಹೋಗ್ಬಿಟ್ರೆ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗಲ್ಲ. ಅಂದ್ರೆ ಆಮ್ ಆದ್ಮಿ ಅಂದ್ರೆ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ನಡೆಯಲ್ಲ, ಯಾಕಂದ್ರೆ ಬೆಂಗಳೂರು ನಡೀತಾ ಇರೋದೇ ಬ್ಲಾಕ್ ಮೇಲೆ. ಯಡಿಯೂರಪ್ಪ ನಿಲ್ಸಿದ ಮೇಲೆ ಇದು ಲಿಂಗಾಯತರು ಓಟ್ ಬ್ಯಾಂಕ್ ಚಿತ್ರ ಚಿತ್ರ ಆಗೋಯ್ತು. ಕಾಂಗ್ರೆಸ್ ಗೌರ್ಮೆಂಟ್ ಬರ್ಬೋದು ಅಂತ ನನಗೆ ಲೀಡ್ ಆಗಲಿ, ಅವ್ರ ಮಗಳ ಬಾರಿ ಯಾರು ಬಂದು ನಿಂತ್ಕೊಂಡ್ರು ಕಾಂಗ್ರೆಸ್ ಬರುತ್ತಿಲ್ಲ. ಒಂದಾಗಿ ಟಿಪ್ಪು ಸುಲ್ತಾನ್ ಜಯಂತಿ ಮಾಡೋದು, ಈ ಬಾಕಿ ಹಿಂದೂಗಳಿಗೆಲ್ಲ ಸ್ವಲ್ಪ ನೋವಾಯ್ತು. ಅದೇ ಧರ್ಮ ಆಗಲಿ, ಅವ್ರವ್ರ ಕಾಂಪೌಂಡ್ ಎಲ್ಲ ಅವ್ರು ಪೂಜೆ ಮಾಡ್ಕೊಂಡು ಅವ್ರು ಇರಬೇಕು. ಯೂತ್ಸ್ಗೆಲ್ಲ ಕೆಲಸ ಸಿಗುತ್ತೆ. ಡಿ ಕೆ ಶಿವಕುಮಾರ್ ಆದ್ರೆ ಅವರು ಸ್ವಲ್ಪ ಬ್ರಾಡ್ ವಿಷನ್ ಇರೋರು, ಎಂಪ್ಲಾಯ್ಮೆಂಟ್ ಅಲ್ಲಿ ಚೆನ್ನಾಗಿ ಕೊಡ್ತಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್. ಜಿನಿ ಕುಡಿಯಿರಿ, ಆರೋಗ್ಯವಾಗಿರಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಅಮೃತ್ ನೋನಿ, ಸ್ಮಯ ಪ್ರಾಪರ್ಟೀಸ್, ತ್ರಿಶು ಮಸಾಲ. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಎಸ್, ಜಯನಗರ ವಿಧಾನಸಭಾ ಕ್ಷೇತ್ರ, ಇಲ್ಲಿನ ಜಯನಗರದಲ್ಲಿ ನಾವಿದ್ದೀವಿ. ನಾವೀಗ ಮಹೇಶ್ ಹತ್ರ ಇದ್ದೀವಿ. ಸಿಕ್ಕಾಪಟ್ಟೆ ಜನ ಇದ್ದಾರೆ, ಸಿಕ್ಕಾಪಟ್ಟೆ ಬ್ಯುಸಿ ಆಗದ ರೋಡ್ ಇದು. ಇಲ್ಲಿ ಸ್ಥಳೀಯರು ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವ್ರನ್ನ ಕೂಡ ಮಾತಾಡ್ಸೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ಸರ್ ಪ್ರವೀಣ್ ಅಂತ. ಸರ್ ಈಗ ಜಯನಗರದಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ಸರ್? ನಾವು ಕಾಲೇಜು 93-94 ಇಂದ ಕಾಲೇಜಿಂದ ಇಲ್ಲಿವರೆಗೂ ನಾವು ಜಯನಗರಲ್ಲಿ ಇದ್ದೀವಿ. ಜಯನಗರ ಯಾವ ರೀತಿ ಅಭಿವೃದ್ಧಿ ಆಗಿದೆ, ಏನ್ ಚೇಂಜಸ್ ಕಾಣಿಸುತ್ತೆ ಅವತ್ತಿನ ಜಯನಗರಕ್ಕೂ ಇವತ್ತಿರುವಂತ 2023 ಜಯನಗರಕ್ಕೂ? ನೋಡಿ, ಎಂ ಚಂದ್ರಶೇಖರ್ ಅಂತ ಜನತಾ ಪಾರ್ಟಿಯಿಂದ ML ಆಗಿದ್ರು 91 ಮುಂಚೆ. 91 ಇಂದ ರಾಮಲಿಂಗ ರೆಡ್ಡಿ ಅವರ ಸಾರಥ್ಯದಲ್ಲಿ ಜಯನಗರ, ಅವಾಗ ಡಿಲಿಮಿಟೇಷನ್ ಮುಂಚೆ ಜಯನಗರ. 91 ರಾಮಲಿಂಗ ರೆಡ್ಡಿ ಅವರ ಸಾರಥ್ಯದಲ್ಲಿ ಅವ್ರ ಸಹಕಾರದೊಂದಿಗೆ ಜಯನಗರ ಬೆಳೆದಿದ್ದ. ಆ ಟೈಮಿಂದಲೇ ಜಯನಗರ ಈ ಥರ ಈ ಮಟ್ಟಕ್ಕೆ ಬರಬೇಕು ಅಂದರೆ ರಾಮಲಿಂಗ ರೆಡ್ಡಿ ಅವರು ML ಆಗಿದ್ದರು. ಸತತ 3 ಬಾರಿ ಗೆದ್ಕೊಂಡ್ಬಂದರು. ಆಮೇಲೆ ಡಿಲಿಮಿಟೇಷನ್ ಆದಮೇಲೆ BDM ಲೇಔಟ್ಗೆ ಹೋದರು. ಅದಾದಮೇಲೆ ಏನಾಯಿತು, ಅನಂತಕುಮಾರು ಕೇಂದ್ರದಲ್ಲಿ, ಅನಂತಕುಮಾರ್ ಇದ್ರು ಬೆಂಗಳೂರು ಸೌತಲ್ಲಿ, ಇಲ್ಲಿ ರಾಮಲಿಂಗ ರೆಡ್ಡಿದ್ರು. ಅವರು ಆ ಕಡೆ ಹೋದಾಗ ಈ ಕಡೆ ಏನಾಯಿತು, ಜಯನಗರ ಏನಾಯಿತು ಡಿವೈಡ್ ಆಗಿ, ಅವ್ರು ಆ ಕಡೆ ಸೇಫ್ ಆಗಿತ್ತು ಅಂತ ಅವ್ರು ಆ ಕಡೆ ಹೋದರು, ಈ ಕಡೆ ವೇಕೆಂಟ್ ಆಯಿತು. ಆವಾಗ ಏನಾಯಿತು, ಇವರು ಕ್ಯಾಂಡಿಡೇಟು ಇವರು ರಾಮಲಿಂಗ ರೆಡ್ಡಿ ಪರವಾಗಿ ಸರಿ ಕ್ಯಾಂಡಿಡೇಟ್ ಬಂದಿರಲಿಲ್ಲ. ಅದಕ್ಕೆ ಅವ್ರೇನು ಮಾಡಿದ್ರು, ಇವ್ರ ಕಡೆ ಇರೋರು ಕಾಂಗ್ರೆಸ್ ಕಡೆಯವರು ಕೆಲವು BJP ಕಡೆ ಹೋದರು, ಕೌನ್ಸಿಲರ್ಗಳು ಕಾರ್ಯಕರ್ತರೆಲ್ಲ ಒಳಗಡೆ ಹೋದರು. ಆಮೇಲೆ ವಿಜಯ್ ಕುಮಾರ್ ಗೆದ್ದರು 2 ಸಲ. ಅದಾದಮೇಲೆ ಅವರು ರಾಮಲಿಂಗ ರೆಡ್ಡಿ ಅವ್ರದ್ದೇ ಇದು ಕ್ಷೇತ್ರವಾಗಿತ್ತು. ಅವ್ರು ಆ ಕಡೆ ಹೋದಾಗ್ಲಿಂದ ಈ ಕಡೆ ಅವರು ಗಮನ ಕೊಡಲಿಲ್ಲ. ಅವರು BDM ಲೇಔಟ್ ಕಡೆ ಹೋದರು, ಅವ್ರ ಕಡೆಯೇ ಯಾರು ಕ್ಯಾಂಡಿಡೇಟು ಅವ್ರು ಬೆಳೆಸಿದಂಥ ಜಯನಗರ ಅವ್ರ ಕಡೆ ಕ್ಯಾಂಡಿಡೇಟ್ ಯಾರು ಬಂದಿಲ್ಲ. ಒಂದು ಸಲ ಇವ್ರು ಬಂದರು, ಯಾರು ರವಿಪ್ರಸಾದ್ ಕಡೆಯಿಂದ ಸುರೇಶ್ ಅಂತ ಬಂದರು. 2ನೇ ಸರಿ ಪರಮೇಶ್ವರ್ ಅಂತ ಅವ್ರ ಕಡೆಯಿಂದ ವೇಣುಗೋಪಾಲ್ ಅಂತ ಬಂದರು. ಈ ಕ್ಷೇತ್ರ ಬಂದು ರಾಮಲಿಂಗ ರೆಡ್ಡಿ ಬೆಳೆಸ್ಕೊಂಬಂದಿರೋಂಥ ಕ್ಷೇತ್ರ ಇದು. ಈ ಜಯನಗರ ಅಂದರೆ ರಾಮಲಿಂಗ ಅಂದ ತಕ್ಷಣ ಇದು ಜಾತಿನೇ ಇಲ್ಲ. ರಾಮಲಿಂಗ ರೆಡ್ಡಿ ಬಂದ ತಕ್ಷಣ ಅವ್ರ ಮುಖ ನೋಡಿ ಇಲ್ಲಿ ಬ್ರಾಹ್ಮಣರು ಆಮೇಲೆ ಹಿಂದೂ ಮುಸ್ಲಿಮು ಕ್ರಿಶ್ಚಿಯನ್ ಅಂತೇನಿಲ್ಲ. ರಾಮಲಿಂಗ ಬಂದರೆ ಸ್ವಲ್ಪ ಶಿವರಿಂಗ್ ಆಗುತ್ತೆ ಜನಕ್ಕೆ. ಅಂದರೆ ಅವ್ರಂಥ ಕೆಲಸ ಮಾಡಿದ್ದಾರೆ ಎಲ್ಲ 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 ಜನಾಂಗ ಹತ್ರ ಚೆನ್ನಾಗಿದ್ದರು. ಅವ್ರು ಬಂದರು, ತಿರ್ಗಿ ಅವ್ರ ಮಗಳು ಬಂದಾಗ ಏನಾಯಿತು, ತಿರ್ಗಿ ರಾಮಲಿಂಗ ರೆಡ್ಡಿ ಮಗಳು ಬಂದರು ಅಂದ್ಬಿಟ್ಟು 2 ಸಲ ವಿಜಯಕುಮಾರ್ 43-44 ಸಲ ತೊಗೊಂಡು ಗೆದ್ದಿದ್ದು. 3ನೇ ಸಲ ಅನುಕಂಪ ಬೇರೆ ಇತ್ತು, ಅವರು ವಿಜಯಕುಮಾರ್ ತೀರೋದ್ರು. ಅನುಕಂಪದ ಮೇಲೆ 52 ಸಾವಿರ ಬಂತು BJP ಗೆ, ಅದನ್ನು ಮೀರಿಸಿ 54 ಸಾವಿರ ಬಂತು. ಅದು ಬಂದಿದ್ದು ರಾಮಲಿಂಗ ರೆಡ್ಡಿ ಅವರು ಆ ಕಾಲದಿಂದ 91 ಬೆಳೆಸ್ಕೊಂಬಂದಿದ್ದರು. ಹಳೆಯ ಕಾರ್ಯಕರ್ತರೆಲ್ಲ ತಿರುಗ ವಾಪಸ್ ಬಂದರು. ರಾಮಲಿಂಗ ರೆಡ್ಡಿ ಮಗಳು ಬಂದಿದ್ದಾರೆ, ರಾಮಲಿಂಗ ರೆಡ್ಡಿ ಅವರು ಕೆಳಗಿರ್ತಾರೆ, ಅವ್ರ ಕ್ಷೇತ್ರ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಬಂದರು ವಾಪಸ್ಸು. ಈ ಸರಿಯೂ ಕೂಡ ಅದೇ ಥರ ಇದೆ. ರಾಮಲಿಂಗ ರೆಡ್ಡಿ ಇರೋವರೆಗೂ ರಾಮಲಿಂಗ ರೆಡ್ಡಿ ಬೆಂಬಲಿತ ಅಭ್ಯರ್ಥಿನೇ ಗೆಲ್ಲೋದು. ರಾಮಲಿಂಗ ರೆಡ್ಡಿ ಬೆಂಬಲಿತ ಅಭ್ಯರ್ಥಿ ಮಗಳೇ ಆಗಿರೋದ್ರಿಂದ ಹಳೆ ಕಾರ್ಯಕ ಇದು ಪಕ್ಷನೇ ಬರಲ್ಲ ಇಲ್ಲಿ. ರಾಮಲಿಂಗ ರೆಡ್ಡಿ ಅಂದ ತಕ್ಷಣ ಶಿವರಿಂಗ್ ಸಡ ಹೋಗುತ್ತೆ. ಅವ್ರು ಹಿರಿಯರು, ಹಳೆ ಕಾಲದಲ್ಲಿ 91 ನೋಡಿರೋರು, ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳು
ರಾಮಲಿಂಡೆ ಮಗಳು ಅಂತ ಇಲ್ಲಿ ಆ ಜಾತಿ ಬರಲ್ಲ ರಾಮಲಿಂಡೆ ಅಂತ ತಕ್ಷಣ ಇದ್ರೇನೋ ಇವರು ಬಿಜೆಪಿ ಅವರು ಸರ್ಕಾರ ಇದೆ ಏನೋ ಅಂತ ಟ್ರೈ ಮಾಡ್ತಾ ಇದ್ದಾರೆ ಜಯನಗರದಲ್ಲಿ ಆದರೆ ಗೆಲ್ಲೋದು ಕಷ್ಟ ಇದೆ ನನ್ನ ಪ್ರಕಾರ 12-13 ಸಾವಿರ ಇಲ್ಲಿ ಸೋಮ್ಯರೆಡ್ಡಿ ಬೈ ಚಾನ್ಸ್ ಕ್ಯಾಂಡಿಡೇಟ್ ಆದರೆ ಇಂಟರ್ಚೇಂಜ್ ಆಗೋ ಚಾನ್ಸಸ್ ಇದೆ ರಾಮಲಿಂಗಡಿ ಈ ಕಡೆ ಬರ್ಬೋದು ಸೋಮ್ಯರೆಡ್ಡಿ ಆ ಕಡೆ ಹೋಗ್ಬೋದು ಅದು ಲಾಸ್ಟ್ ಮೊಮೆಂಟ್ ಅಲ್ಲ ಇದ್ರೆ ಸೋಮ್ಯರೆಡ್ಡಿ ರಾಮಲಿಂಗಡಿ ಯಾರೇ ಕ್ಯಾಂಡಿಡೇಟ್ ಬಂದರೂ ಕಾಂಗ್ರೆಸ್ ವಿನ್ ಇಲ್ಲಿ ಜಯನಗರ ಸರ್ ಈಗ ಹೇಳಿದ್ರೆ ರಾಮಲಿಂಗಾರೆಡ್ಡಿ ಅವರು ಇಲ್ಲಿ ಭಾರಿ ಕೆಲಸ ಮಾಡಿದ್ರು ಅಂತ ಈಗ ಸೋಮ್ಯರೆಡ್ಡಿ ಅವರು ಇಲ್ಲಿ ಎಂಎಲ್ಎ ಕೆಲಸ ಆಗ್ತಿದ್ಯಾ ಏನು ಅನ್ಸುತ್ತೆ ನಿಮಗೆ ಅಲ್ಲಲ್ಲ ಇಲ್ಲಿ ನೀವು ಕ್ಷೇತ್ರದಲ್ಲಿ ಹೋಗಿ ನೀವು ಯಾವುದೇ ಬಡವರು ಇದ್ರಲ್ಲ ಈ ಸ್ಲಮ್ ಇರ್ಬೋದು ಇಲ್ಲ ಬಡವರು ಯಾವ ಕಡೆಗೆ ಹೋಗಿ ನೋಡಿ ಪ್ರತಿಯೊಬ್ಬರು ಹೆಂಗಸರಿಗೂ ಸೋಮ್ಯರೆಡ್ಡಿ ಅಂದ್ರೆ ಗೊತ್ತು ಯಾವುದೇ ಕಾರ್ಯಕ್ರಮ ಆದರೂ ಈ ಬಿಬಿಎಂಪಿ ಸ್ಕೀಮ್ ಇರ್ಬೋದು ಇಲ್ಲ ಕೇಂದ್ರ ಸ್ಕೀಮ್ ಇರ್ಬೋದು ಈ ಮಹಿಳೆಯರು ಬೇಕಾಗಿರೋ ಕೆಲಸ ಅದಿದೆಲ್ಲ ಇರ್ಬೋದು ಆಮೇಲೆ ಪೌರ ಕಾರ್ಮಿಕರನ್ನ ಕೇಳಿ ಪ್ರತಿಯೊಂದು ಹೆಂಗಸರಿಗೂ ಗೊತ್ತು ಸೋಮ್ಯರೆಡ್ಡಿ ಅಂದರೆ ಅಂದರೆ ಅವರು ಇದು ಏನದು ಡೌನ್ ಟು ಅರ್ತ್ ಅವರು ಅಂದ್ರೆ ಅವರು ಎಂ ಎಲ್ ಅಂತ ಇರಲ್ಲ ಸರ್ವೇ ಸಾಮಾನ್ಯ ಮನುಷ್ಯರ ತರ ಅವರು ಅವ್ರ ಪಕ್ಕದಲ್ಲಿ ಇರೋ ಮನೆ ಅವ್ರ ತರನೇ ಮಾತಾಡ್ಕೊಂಡು ಎಲ್ಲರೂ ಮಾತಾಡ್ಕೊಂಡು ಹೋಗ್ತಾರೆ ಯಾವುದೇ ಫಂಕ್ಷನ್ ಕರೆದ್ರು ಒಂದು ಅಣ್ಣಮ್ಮನ ಕೂರಿಸ್ಲಿ ಇಲ್ಲ ಒಂದು ಇದು ಇರಲಿ ಇಲ್ಲ ಹೆಂಗಸರದ ಏನೋ ಪ್ರೋಗ್ರಾಮ್ ಇರಲಿ ಎಲ್ಲದಕ್ಕೂ ಕರೆದ ತಕ್ಷಣ ಓಡ್ ಬರ್ತಾರೆ ಅದು ರಾಮಲಿಂಗಡಿ ಅವರು ಆ ವೃಕ್ಷದ ಕೇಳಿ ಬೆಳೆದಿರೋ ಮಗೋದು ಅವರು ಹಂಗೆ ರಾಮಲಿಂಗಡಿ 91 ಹಂಗೆ ಯಾವುದೇ ಮದುವೆ ಆಗಲಿ ಯಾವುದೇ ಅಣ್ಣಮ್ಮನ ಕೂರಿಸ್ಲಿ ಯಾವುದೇ ಕ್ಷೇತ್ರ ಆಗಲಿ ಕರೆದ ತಕ್ಷಣ ಹೋಗ ಅದೇ ಥರ ಮಗಳಿಗೂ ಬಂದಿದೆ ಅದರಿಂದ ಸ್ಪಂದನೆ ಚೆನ್ನಾಗಿದೆ ಸೋಮ್ಯರೆಡ್ಡಿ ಅವ್ರದ್ದು ಅಂದರೆ ಯಾವುದೇ ಒಂದು ತಕರಾರು ಗಿಕರಾರು ಏನಿಲ್ಲ ಕರೆದ ತಕ್ಷಣ ಹೋಗ್ತಾರೆ ಖುಷಿ ಖುಷಿಯಿಂದ ಬರ್ತಾರೆ ಎಲ್ಲ ನಗ್ನಗ್ತಾ ಮಾತಾಡ್ತಾ ಇರ್ತಾರೆ ಎಲ್ಲರ ಕೈಗೂ ಸಿಗ್ತಾರೆ ಆಮೇಲೆ ಅವರು ಹುಡುಗರು ಥರ ಚೆನ್ನಾಗಿದೆ ಯೂತ್ ಸತ ಚೆನ್ನಾಗಿದ್ದಾರೆ ನೀವು ಯಾವುದೇ ಗ್ರೌಂಡ್ಗಳಿಗೆ ನೋಡ್ಕೊಂಡು ಬನ್ನಿ ಗ್ರೌಂಡಲ್ಲಿ ಯಾವುದೇ ಪ್ರೋಗ್ರಾಮ್ ಕ್ರಿಕೆಟ್ ಯಾವುದೇ ಟೂರ್ನಮೆಂಟ್ ಇರಲಿ ಅವ್ರು ಮೊದಲು ಅಲ್ಲಿ ಇರ್ತಾರೆ ಆಮೇಲೆ ಕೆಲಸ ಕೊಡಿಸೋದಾಗಲಿ ವರ್ಷಕ್ಕೆ 2-3 ಸಲ ಎಂಪ್ಲಾಯ್ಮೆಂಟ್ಸ್ ಇದು ಅಂತ ಮಾಡ್ತಾ ಇದ್ದಾರೆ ಏನೋ ಫೇರ್ ಅಂತ ಜಾಬ್ ಫೇರ್ ಅಂತ ವರ್ಷಕ್ಕೆ 2-3 ಸಲ ಮಾಡ್ತಾ ಇರ್ತಾರೆ ಎಲ್ಲ ಕಂಪನಿ ಅವರು ಒಗ್ಗೂಡಿಸ್ಕೊಂಡು ಕ್ಷೇತ್ರದಲ್ಲೇ ಯುವಕರ ಹತ್ರ ಎಲ್ಲರ ಹತ್ರನೂ ಇದು ಆಟ ಇರ್ಬೋದು ಸ್ಪೋರ್ಟ್ಸ್ ಇರ್ಬೋದು ಆಮೇಲೆ ಇದು ಎಂಪ್ಲಾಯ್ಮೆಂಟ್ ಇರ್ಬೋದು ಹುಡುಗರ ಹತ್ರ ಎಲ್ಲ ಚೆನ್ನಾಗಿದ್ದಾರೆ ಅಂದ್ರೆ ಸೌಮ್ಯರೆಡ್ಡಿ ಅಂದ್ರೆ ಹುಡುಗರಿಗೂ ಸ್ವಲ್ಪ ಅವ್ರ ಕಡೆ ವಾಲಿದ್ದಾರೆ ಯಾಕಂದ್ರೆ ಯೂತ್ ಅವರು ಯೂತ್ ಇವರು ಯೂತ್ ಆಮೇಲೆ ಅವ್ರಿಗೆ ಒಂದು ಪ್ರಕೃತಿ ಮೇಲೆ ಮತ್ತೆ ಇನ್ವೈರ್ಮೆಂಟ್ ಮೇಲೆ ಕಾಲೇಜ್ ಇದೆ ಆಮೇಲೆ ಮಹಿಳೆಯರ ಮೇಲೂ ಕಾಲೇಜ್ ಇದೆ ಮಹಿಳೆಯರ ಮೇಲೆ ಬರಬೇಕು ಸಮಾಜಕ್ಕೆ ಬೆಳಿಬೇಕು ಅಂತ ಆಮೇಲೆ ಸರ್ಕಾರಿ ಶಾಲೆ ಮಕ್ಕಳು ಈ ಜಯನಗರ ವ್ಯಾಪ್ತಿಯಲ್ಲಿ ಎಷ್ಟು ಜನ ಇದೆಯೋ ಆ ಸರ್ಕಾರಿ ಶಾಲೆ ವ್ಯಾಪ್ತಿಗಳಿಗೆಲ್ಲ ಸ್ವಲ್ಪ ಪ್ರೋತ್ಸಾಹ ಕೊಡ್ತಾರೆ ಇವರು ಅಂದ್ರೆ ಹೋಗೋದು ಅವ್ರಿಗೊಂದು ಉರುದುಂಬಿಸೋದು ಎಲ್ಲ ಯಾವುದೇ ಕ್ಷೇತ್ರ ಶಾಲೆಗಳು ಕೇಳಿ ನೋಡಿ ಅವ್ರ ಸ್ಕೂಲ್ಗೆ ಯಾವುದೇ ಫಂಕ್ಷನ್ ಹೋದ್ರು ಅವ್ರು ಉರುದುಂಬಿಸಿದ್ದಾರೆ ನಿಮಗೂ ಅವ್ರಿಗೂ ಪ್ರೈವೇಟ್ ಸ್ಕೂಲ್ ಅವ್ರಿಗೆ ಏನು ಭೇದ ಭಾವ ಇಲ್ಲ ನೀವು ಚೆನ್ನಾಗಿ ಓದಿ ಹಂಗೆ ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲ ಪ್ರೋಗ್ರಾಮ್ ಹೋಗೋದು ಉರುದುಂಬಿಸೋದು ಆಮೇಲೆ ಪ್ರಕೃತಿ ಕಾರ್ಯಕ್ರಮ ಈ ಪಾರ್ಕ್ಗಳಲ್ಲಿ ಮರಗಳು ಹಾಕೋದು ಆಗಲಿ ಆಮೇಲೆ ಈ ಕರ್ನಾಟಕದ ಏನಪ್ಪ ಈ ಹಿರಿಯರು ಇದಾರಲ್ಲ ಅವ್ರ ಸ್ಟ್ಯಾಚು ಎಲ್ಲ ಎಲ್ಲ ಪಾರ್ಕಲ್ಲಿ ಇಟ್ಟಿದ್ದಾರೆ ಎಲ್ಲರೂ ಗೌರವ ಕೊಡ್ತಾರೆ ಎಲ್ಲ ಫಂಕ್ಷನ್ ಬರ್ತಾರೆ ಶಿವಕುಮಾರ ಸ್ವಾಮೀಜಿ ಫಂಕ್ಷನ್ ಮಾಡ್ತೀವಿ ಇಲ್ಲಿ ಜಯನಗರದ ಮೈಯಾಸ್ ಹತ್ರ ಎಲ್ಲ ಎಲ್ಲ ಇರುತ್ತೆ ಇಲ್ಲಿ ಇಲ್ಲಿ ಮೈಯಾಸಲ್ಲಿ ಎಲ್ಲ ಈ ಭಾಗದಲ್ಲಿ ಎಲ್ಲ ಬಂದು ಸೇರ್ತಾರೆ ದಕ್ಷಿಣದವ್ರದೆಲ್ಲ ಇಲ್ಲೋ ಯಾರನ್ನೇ ಕೇಳಿ ಸೋಮ್ಯರೆಡ್ಡಿ ಅಂತಾರೆ ಯಾಕಂದ್ರೆ ಅಮ್ಮ ಸ್ಪಂದನೆ ಚೆನ್ನಾಗಿದೆ ಎಲ್ಲರೂ ಚೆನ್ನಾಗಿ ಮಾತಾಡೋದಾಗಲಿ ಆ ಮೂಮೆಂಟ್ ಆಗಲಿ ಚೆನ್ನಾಗಿದೆ ಸರ್ ಈಗ ಹೇಳಿದ್ರಿ ಸೋಮ್ಯರೆಡ್ಡಿ ಅವರು ತುಂಬ ಕೆಲಸ ಮಾಡ್ತಿದ್ದಾರೆ ಅಂತ ಈ ಕೋವಿಡ್ ಎಲ್ಲರಿಗೂ ಕಷ್ಟ ಬಂದಿತ್ತು ಎಲ್ಲರೂ ಸಿಕ್ಕಾಪಟ್ಟೆ ಒದ್ದಾಡೋದು ಆ ಸಂದರ್ಭದಲ್ಲಿ ಏನು ಕೆಲಸ ಮಾಡಿದ್ರು ಅಂತ ರಾಮಲಿಂಗಡಿ ಅವರು ನೀವು ಆ ಟೈಮಲ್ಲಿ ನೋಡಬೇಕು ಒಂದು 3-4 ಮಂಟಪ ಅಂತ ತೊಗೊಂಡಿದ್ರು ಜಯನಗರದಲ್ಲೇ ಎರಡಿತ್ತು ಇಲ್ಲಿ ಅರುಣ್ ಕುಮಾರ್ ಅಂತಿದ್ದಾರೆ ಅವರು ಸೇರಿದೆ ಒಂದೊಂದು ವಾರ್ಡ್ಗೂ ಒಬ್ಬೊಬ್ಬರನ್ನ ಇನ್ಚಾರ್ಜ್ ಕೊಟ್ಟಿದ್ರು ಕಾಂಗ್ರೆಸ್ ಅವ್ರನ್ನ ಆಮೇಲೆ ಮಂಟಪಗಳು ತೊಗೊಂಡು ಅಲ್ಲಿಂದ ಎಲ್ಲ ಕಿಟ್ಗಳಾಗಲಿ ರೇಷನ್ ಆಗಲಿ ಎಲ್ಲ ಕೊಡ್ತಾ ಇದ್ರು ಪ್ಲಸ್ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಪ್ಯಾಕೆಟ್ಗಳು ಮಾಡಿ ಪಲಾವ್ ಲಾಕ್ಡೌನ್ ಪೂರ್ತಿ ಎಲ್ಲ ಎಲ್ಲ ಊಟಗಳೆಲ್ಲ ಎಲ್ಲ ಮನೆ ಮನೆಗೆ ಯಾರ್ಯಾರು ಬರ್ತಾರೆ ಎಲ್ಲರೂ ಸಪ್ಲೈ ಮಾಡ್ತಾ ಇದ್ರು ಏರಿಯಾದಲ್ಲಿ ಯಾರ್ಯಾರು ಬರ್ತಾರೆ ಅವ್ರಿಗೆ ಅಲ್ಲಿ ಎಲ್ಲರಿಗೂ ಪ್ರಚಾರ ಮಾಡಿ ಅಲ್ಲಿ ಬಂದು ಆ ಮಂಟಪದಲ್ಲಿ ಯಾವುದೋ ಒಂದು ಇರುತ್ತಲ್ಲ ಒಂದು ಜಾಗ ಆ ಜಾಗದಲ್ಲಿ ಲಾಕ್ಡೌನ್ ಮುಗಿಯೋರಿಗೆ ಎಲ್ಲರೂ ಊಟ ಸರ್ವ ಮಾಡಿದರೆ ಮತ್ತು ಏನೇನು ಮನೆಗೆ ಬೇಕೋ ದಿನಸಿಗಳು ಅಕ್ಕಿ ಗಿಕ್ಕಿ ಎಲ್ಲ ಕೊಟ್ಟಿದ್ದಾರೆ ಎರಡು ಕ್ಷೇತ್ರದಲ್ಲೂ ಜಯನಗರ ಮತ್ತು ಬಿ ಟಿ ಎಂ ಎರಡು ಇನ್ನು ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇನ್ನೇನು ಈಗ ಕರ್ನಾಟಕದಲ್ಲೇ ಎಲೆಕ್ಷನ್ಸ್ ಬರ್ತಾ ಇದೆ ಇನ್ನು ಜಯನಗರದಲ್ಲಿ ಬಿ ಜೆ ಪಿ ಅವರು ಹೇಳ್ತಾ ಇದ್ದಾರೆ ನಾವು ಬಿ ಜೆ ಪಿ ಬಾವುಟ ಆರಿಸ್ತೀವಿ ಅಂತ ಇನ್ನು ಬಿ ಜೆ ಪಿ ಅಭ್ಯರ್ಥಿ ಸಿ ಕೆ ರಾಮಮೂರ್ತಿ ಅವರಿಗೆ ಟಿಕೆಟ್ ಸಿಗೋದು ಪಕ್ಕ ಅಂತ ಹೇಳಲಾಗ್ತಾ ಇದೆ ಎಲ್ಲೊಂದು ಕಡೆ ನೇರ ಫೈಟ್ ಬೀಳುತ್ತಾ ಏನನ್ಸುತ್ತೆ ನಿಮಗೆ ರಾಮಮೂರ್ತಿ ಅವರು ಅವರು ಕೂಡ ರಾಮಲಿಂಗಡಿ ಜೊತೆನೆ ಬಂದಿರೋರು ರಾಮಮೂರ್ತಿ ಎಂ ಎಲ್ ಆದಾಗಲಿಂದ ಅವರು ಕಾರ್ಪೊರೇಟರ್ ಆಗಿ ಬಂದಿದ್ದಾರೆ ಆ ಬಂದಿದ್ರು ಕೂಡ ಏನಾಗಿದೆ ಅಂದ್ರೆ ರಾಮಲಿಂಗಡಿ ಅನಂತ್ ಕುಮಾರ್ ಎಂ ಪಿ ರಾಮಲಿಂಗಡಿ ಎಂ ಎಲ್ ಎ ನಟರಾಜು ಮತ್ತು ರಾಮಮೂರ್ತಿ ಕಾರ್ಪೆಂಟರ್ ಆ ಕಾಲದಿಂದ ನಂಗೆ ಬಂದಿದೆ ಅದು ಆ ಸೀನಿಯರಿಟಿ ಇಲ್ಲ ಅಂದ್ರೆ ರಾಮಮೂರ್ತಿ ಅವರಿಗೆ ಇಲ್ಲಿ ಬ್ರಾಹ್ಮಣ ಸಮುದಾಯದಲ್ಲಿ ಒಳ್ಳೆ ಹೆಸರು ನಾನು ಇಲ್ಲ ಅಂತ ಹೇಳಲ್ಲ ಆದ್ರೆ ರಾಮಲಿಂಗಡಿ ಅವರು ಆ ಕಾಲದಿಂದ ಅವರು ಎಂ ಎಲ್ ಎ ಆಗಿ ಬಂದಿರೋದ್ರಿಂದ ಇವ್ರು ಇನ್ನ ಎಂ ಎಲ್ ಆಗಿಲ್ಲ ಕೌನ್ಸಿಲ್ ಲೆವೆಲ್ ಇದ್ದಾರೆ ಅಂದ್ರೆ ಒಳ್ಳೆ ಇದಿದೆ ಹೆಸರಿದೆ ಅವರು ಆ ಭಾಗದಲ್ಲಿ ಅವ್ರ ವಾರ್ಡ್ ಭಾಗದಲ್ಲೆಲ್ಲ ಚೆನ್ನಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ ಆದರೆ ಇಲ್ಲಿ ಇರೋದು ಏನು ಕ್ಯಾಸ್ಟ್ ಬೇಸಿಸಲ್ಲಿ ಮೇಲೆ ಹೋದರೆ ಅದು ಎಲ್ಲದರಲ್ಲೂ ಅವ್ರು ಚೆನ್ನಾಗಿದ್ದಾರೆ ಬ್ರಾಹ್ಮಣರಲ್ಲಿ ಕೂಡ ರಾಮಲಿಂಗಡಿ ಇದ್ದಾರೆ ಇವರಿಗೆ ಬ್ರಾಹ್ಮಣರಲ್ಲಿ ಒಂದೇ ಇವರಿಗೆ ಬೇರೆ ಕ್ಯಾಸ್ಟಲ್ಲಿ ಸ್ವಲ್ಪ ಕಷ್ಟಪಡಬೇಕಾಗುತ್ತೆ ಆ ರಾಮಲಿಂಗಡಿ ಅಲ್ಲೂ ಅದರಲ್ಲೂ ಹೋಗಿ ಸೇರ್ಕೊಂಡಿದ್ದಾರೆ ಅದರಲ್ಲೂ ಒಂದು 20-30% ಈ ಕಡೆ ಶಿಫ್ಟ್ ಆಗುತ್ತೆ ಅದರಿಂದ ಫೈಟ್ ಅಂತಿರಲ್ಲ ಒಂದು
ಅಂದ್ರೆ ಒಂದು ಬೇರೆ ಕ್ಯಾಂಡಿಡೇಟ್ಗಿಂತ ಸ್ವಲ್ಪ ಇದು ಕೊಡ್ತಾರೆ. ರಾಮಮೂರ್ತಿ ಒಂದ್ ವೇಳೆ ಟಿಕೆಟ್ ಸಿಕ್ಕಿದ್ರೆ ರಾಮಮೂರ್ತಿ ಅವರಿಗೆ ಟಫ್ ಕಾಂಪಿಟೇಷನ್ ಹತ್ರ ಆಗುತ್ತೆ. ಟಫ್ ಅಂತ ಹೇಳಕ್ಕಾಗಲ್ಲ, ಕಾಂಪಿಟೇಷನ್ ಅಂತ ಕೊಡ್ತಾರೆ. ಟಫ್ ಇರಲ್ಲ, ಕಾಂಪಿಟೇಷನ್ ಅಂತ ಕೊಡ್ತಾರೆ. ರಾಮಲೀಲೆ ಮುಂದೆ ಟಫ್ ಆಗಲ್ಲ, ಬೇರೆ ಕ್ಯಾಂಡಿಡೇಟ್ ಅಂದ್ರೆ ಟಫ್ ಅಂತ ಹೇಳ್ಬೋದು. ರಾಮಲೀಲೆ ಅವ್ರಿಗೂ ಗೊತ್ತು, ರಾಮಮೂರ್ತಿ ಅವ್ರಿಗೆ ಗೊತ್ತು, ಟಫ್ ಟಫ್ ಅಲ್ಲ, ಕಾಂಪಿಟೇಷನ್ ಅಂತ ಹೇಳ್ಬೋದು ಅಷ್ಟೇ, ಟಫ್ ಅಂತ ಹೇಳಕ್ಕಾಗಲ್ಲ. ಹಾಗಾದ್ರೆ ರಾಮಲಿಂಗಾರೆಡ್ಡಿ ಅಥವಾ ಸೌಮ್ಯ ರೆಡ್ಡಿಗೆ ಟಫ್ ಕಾಂಪಿಟೇಷನ್ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಕೊಡ್ಬೋದು, ಯಾವ ಕ್ಯಾಂಡಿಡೇಟ್ ಹಾಕಿದ್ರೆ? ರಾಮಲೀಡಿ ಕೊಟ್ಟರೆ ಈಸಿ ವಿನ್ನು ಜಯನಗರ. ಸೌಮ್ಯ ರೆಡ್ಡಿ ಕೊಟ್ಟರೆ ಅಂದರೆ ಅವ್ರೇನಾಗ್ತಾ ಇದ್ದಾರೆ ಇವಾಗ, ರಾಮಲೀಡಿ ಅವರ ಏನೇ ಕೆಲಸ ಮಾಡಬೇಕು ಅವರು ಸಹಕಾರ ಬೇಕು ಅಂತಲೇ ಅದೇ ರೀತಿ ಹೋಗ್ತಾರೆ. ಅವ್ರ ತಂದೆ ಅವ್ರ ಮಾರ್ಗದರ್ಶನದಲ್ಲೇ ಫುಲ್ ಫ್ಲೆಜ್ ಆಗಿ ಹೋಗ್ತಾ ಇಲ್ಲ, ಇವರು ಸಿಂಗಲ್ ಹೋಗ್ತಾ ಇಲ್ಲ. ಅದು ಸ್ವಲ್ಪ ಕಾರ್ಯಕರ್ತರಲ್ಲಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಸ್ವಲ್ಪ ಇದಿದೆ, ಏನಂದ್ರೆ ನೋವು ಇದೆ. ಯಾಕಂದ್ರೆ ಎಲ್ಲದಕ್ಕೂ ಅಣ್ಣ ಅಣ್ಣ ಅಂತಾರೆ, ಅವ್ರು ರೇಟ್ ಆಗಿ ಬರಲ್ಲ ಅಂತ. ಅದೊಂದು ಬಿಟ್ಟರೆ ಬೇರೆ ಏನಿಲ್ಲ. ಇನ್ನು 93ರಿಂದ ನೋಡಿದಿರ ಜಯನಗರ. ಸೊ ಜಯನಗರ ಜನ ಬಹಳಷ್ಟು ವೆಲ್ ಎಜುಕೇಟೆಡ್ ಜನ. ಇಲ್ಲಿ ಜನ ಪಕ್ಷ ನೋಡಿ ಓಟ್ ಹಾಕ್ತಾರ, ವ್ಯಕ್ತಿ ನೋಡಿ ಓಟ್ ಹಾಕ್ತಾರೆ, ಏನ್ ನೋಡಿ ಓಟ್ ಹಾಕ್ತಾರೆ? ನೋಡಿ, ರವಿಕೃಷ್ಣ ರೆಡ್ಡಿ ಅಂತ ಇಲ್ಲಿ ರವಿಕೃಷ್ಣ ರೆಡ್ಡಿ ಬಂದು ನಿಂತ್ಕೊಂಡ್ರು ಲಾಸ್ಟ್ ಟೈಮು. ಇದು ಪ್ರಬೋದ್ರು ಜಯನಗರ ಅಂತ ಪ್ರಬೋದ್ರು ಜನ ಅಂತ ಅಂದ್ರೆ ರವಿಕೃಷ್ಣ ರೆಡ್ಡಿ ಹೋರಾಟ ಮಾಡ್ತಾ ಇದ್ರು ಭ್ರಷ್ಟಾಚಾರ ವಿರುದ್ಧ. ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡೋರು ಬಿದ್ದಿರೋದು ಓಟು 1400 ಓಟು. ಅಂದ್ರೆ ಇದು ಪ್ರಬುದ್ಧ ಏರಿಯಾ ಅಲ್ಲ. ಅಂದ್ರೆ ಪ್ರಬುದ್ಧರು ಅಂದ್ರೆ 40-50 ಸಾವಿರ ವಿದ್ಯಾವಂತರು ಇದ್ರು ಕೂಡ ಅವರು ಜಾತಿ ನೋಡ್ಕೊಂಡು ಓಟ್ ಹಾಕ್ತಾ ಇದಾರೆ. ಯಾವ್ದೋ ಒಂದು 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 ಪಂಗಡ. ಆದ್ರೆ ಪ್ರಬುದ್ಧರಿಗೆ ಪ್ರಬುದ್ಧರ ಆಗಿದ್ರೆ ರವಿಕೃಷ್ಣ ರೆಡ್ಡಿ ಅಮ್ಮಮ್ಮ ಅಂದ್ರೆ ಮಿನಿಮಮ್ ಅಂದ್ರೆ ಒಂದು 15,000 ಬರಬೇಕಾಗಿತ್ತು. ಒಬ್ಬ ಸಮೀವುಲ್ಲ ಅಂತ ಜೆ ಡಿ ಎಸ್ ಕ್ಯಾಂಡಿಡೇಟ್ 11,000-13,000 ತಗೊಂಡಿದ್ರು ಇಲ್ಲಿ. ಯಾರು ಅವಿದ್ಯಾವಂತ ಒಬ್ಬ ಕ್ಯಾಂಡಿಡೇಟ್ 13,000. ರವಿಕೃಷ್ಣ ರೆಡ್ಡಿ ಅಷ್ಟೆಲ್ಲ ಹೋರಾಟ ಮಾಡಿ ಭ್ರಷ್ಟಾಚಾರ ವಿರುದ್ಧ ಎಲ್ಲರೂ ಗೊತ್ತು, ಇಡೀ ಕರ್ನಾಟಕ ಗೊತ್ತು ಅವ್ರು ಹೋರಾಟ ಮಾಡ್ತಾರೆ. ಅವ್ರು ಬಂದು ಬರೀ 1400 ಓಟ್ ಜೈನಗರಲ್ಲಿ ಬಿದ್ದಿರೋದು. ಪ್ರಬುದ್ಧರು ಅಂತ ಹೇಳಕ್ಕಾಗಲ್ಲ. ಇಲ್ಲಿ ಆನ್ ಗ್ರೌಂಡ್ ಅಲ್ಲಿ ಎಲ್ಲ ಸಮುದಾಯ ಇರ್ತಾರೆ, ಯಾರು ಸ್ಪಂದನೆ ಆಗೋ ಚೆನ್ನಾಗಿರ್ತಾರೋ ಅವರು ಗೆಲ್ತಾರೆ ಗೆಲ್ತಾರೆ. ಏನೋ ಜೆ ಡಿ ಎಸ್ ನಿಂದ ನಾವೇ ಅಭ್ಯರ್ಥಿ ಆಗ್ತೀವಿ, ಜಯನಗರದಲ್ಲಿ ನಾವು ಜೆ ಡಿ ಎಸ್ ಬಾವುಟ ಆರಿಸ್ತೀವಿ ಅಂತಾರೆ, ನೀವೇನು ಹೇಳ್ತೀರಾ? ಜೆ ಡಿ ಎಸ್ ಇಲ್ಲಿರೋದು ಅದೇನು ಗೊತ್ತಾ, ಈ ಮೂಲ ಒಕ್ಕಲಿಗರು ಒಬ್ಬರಿದ್ದಾರೆ, ಅವ್ರು ಏನೇ ಆದರೂ ಜೆ ಡಿ ಎಸ್ ಕಣ್ಣು ಮುಚ್ಕೊಂಡು ಓದಿ ಒತ್ತವರು ಒಂದು ಸ್ವಲ್ಪ ಜನ ಇದ್ದಾರೆ. ಅವ್ರಿಗೆ ಅಂದರೆ ಅವರು ಜಾತಿ ವಾದಿಗಳು ಬೇರೆ, ಅದು ಬಿಟ್ಟರೆ ಅವ್ರೇನು ಅವ್ರ ಕಾರ್ಯಕರ್ತರಲ್ಲಿ ಯಾರು ಇಲ್ಲ ಇಲ್ಲಿ ಜಯನಗರದಲ್ಲಿ, ಜೆ ಡಿ ಎಸ್ನ ಪದನೇ ಇಲ್ಲ. ಇಲ್ಲ ಅಂದರೆ ಅವ್ರೇನಂದ್ರೆ ಎಲ್ಲೇ ಇದ್ರು ಈ ಕೆಲವರು ಇದ್ದಾರೆ ಈ ಮೈಸೂರು ಬೆಲ್ಟ್ ಅವರು ಯಾರು ಇದ್ರು ಜೆ ಡಿ ಎಸ್ಗೆ ಓದ್ತಾರೆ. ಆ ಥರ ಓಟ್ ಒಂದು 2,000-3,000 ಓಟಿದೆ. ಅದು ಬಿಟ್ಟರೆ ಮುಸ್ಲಿಂ ಅವರ ಕ್ಯಾಂಡಿಡೇಟ್ ಆದರೆ ನಮ್ಮ ಮುಸ್ಲಿಂ ಅವರು ಮುಟ್ಟ ಹಾಕೋರು ಒಂದು 8,000-10,000 ಇದ್ದಾರೆ ಟೋಟಲ್. ಮುಸ್ಲಿಂ ನಿಂತ್ಕೊಂಡ್ರೆ ಒಂದು 10,000-12,000 ಬೀಳ್ ಜೆ ಡಿ ಎಸ್. ಒಬ್ಬ ಹಿಂದೂ ಒಕ್ಕಲಿಗ ನಿಂತ್ಕೊಂಡ್ರೆ ಒಂದು 2,000-3,000 ಓಟಿದೆ. ಇನ್ನು ಆಮ್ ಆದ್ಮಿ ಪಾರ್ಟಿ ಹೇಳ್ತಾವ್ರೆ, ಏನು ನಾವು ಚೇಂಜಸ್ ತರ್ತೀವಿ ಕರ್ನಾಟಕ ರಾಜ್ಯದಲ್ಲಿ, ನಾವು ಕೂಡ ಒಳ್ಳೆ ಅಭ್ಯರ್ಥಿನ ಹಾಕಿ ಜಯನಗರದಲ್ಲಿ ನಾವು ಒಂದು ಚೇಂಜ್ ತರ್ತೀವಿ, ಇನ್ನೊಂದು ಡೆಲ್ಲಿ ಮಾಡ್ತೀವಿ ಅಂತಾರೆ. ಇಲ್ಲ ಇಲ್ಲ, ಇಲ್ಲಿ ಆಮ್ ಆದ್ಮಿ ಏನಂದ್ರೆ ನಡೆಯಲ್ಲ ಇಲ್ಲಿ ಕರ್ನಾಟಕದಲ್ಲಿ. ಆಮ್ ಆದ್ಮಿ ಅವನ ಪದನೇ ಬರಲ್ಲ, ಯಾಕಂದ್ರೆ ಕರ್ನಾಟಕ ಜನನೇ ಒಂಥರ. ಅಂದ್ರೆ ನಮ್ಮ ಮೈಸೂರು ಬೆಲ್ಟ್ ನೋಡಿ, ಇಲ್ಲಿ ಜನರು ನೋಡಿ, ಯಾರು ಸ್ಪಂದನೆ ಕೊಡ್ತಾರೋ ಅಲ್ಲಿ ನಾವು ಭ್ರಷ್ಟಾಚಾರ ಶಿಷ್ಟಾಚಾರ ಅಂತ ಬರಲ್ಲ. ಯಾರು ಇವಾಗ ಏನಂದ್ರೆ ಕರಪ್ಷನ್ ಅನ್ನೋದು ನೀವು ಹೇಳ್ತೀರಾ, ಕರಪ್ಷನ್ ಅನ್ನೋದು ಇಲ್ಲ ಅಂದ್ರೆ ಇದು ಎಕನಾಮಿನೇ ನಡೆಯಲ್ಲ. ಅಂದ್ರೆ ಬ್ಲ್ಯಾಕ್ ವೈಟ್ ಅನ್ನೋದು ಅದೇನಾಗಿದೆ ಜನಕ್ಕೆ, ಏನಂದ್ರೆ ಬ್ಲ್ಯಾಕ್ ಇಂದನೇ ಜಾಸ್ತಿ ವ್ಯಾಪಾರ ಆಗಲಿ, ಎಂಪ್ಲಾಯ್ಮೆಂಟ್ ಆಗಲಿ, ಜಿ ಎಸ್ ಟಿ ಆಗಲಿ, ಗೌರ್ಮೆಂಟ್ಗೆಲ್ಲ ಅದರಲ್ಲೇ ಹೋಗ್ತದೆ. ಆ ಜನಕ್ಕೆ ಇದಿದೆ, ಯಾಕಂದ್ರೆ ಫುಲ್ ಬ್ಲ್ಯಾಕ್ ಹೋಗ್ಬಿಟ್ರೆ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗಲ್ಲ. ಅಂದ್ರೆ ಆಮ್ ಆದ್ಮಿ ಅಂದ್ರೆ ಕರ್ನಾಟಕ ಬೆಂಗಳೂರಲ್ಲಿ ನಡೆಯಲ್ಲ, ಯಾಕಂದ್ರೆ ಬೆಂಗಳೂರು ನಡೀತಾರದೆ ಬ್ಲ್ಯಾಕ್ ಮೇಲೆ, ಬ್ಲ್ಯಾಕ್ ಮೇಲೆ ನಡೀತಾರೆ, ಬ್ಲ್ಯಾಕ್ ಅಮೌಂಟ್ ಮೇಲೆ ನಡೀತಾರೆ. ಯಾವುದೇ ಅಂಗಡಿಗಳು ತೊಗೊಳ್ಳಿ, ಅದನ್ನ ನೀವು ಆಮ್ ಆದ್ಮಿ ಅವ್ರು ಬಂದ್ರೆ ಅದನ್ನ ಸ್ಟಾಪ್ ಆಗ್ಬಿಟ್ರೆ ಎಂಪ್ಲಾಯ್ಮೆಂಟ್ ಹೋಗುತ್ತೆ, ಜಿ ಎಸ್ ಟಿ ಹೋಗುತ್ತೆ. ಅದು ಸಾಮಾನ್ಯ ಜನಕ್ಕೆ ಅದು ಯೋಚನೆ ಇದೆ, ಯಾಕಂದ್ರೆ ಅವ್ರ ಕೆಲಸ ಬೇಕು. ಬ್ಲ್ಯಾಕ್ ಅಂದ್ರೆ ಏನಿಲ್ಲ, ಅದು ಏನೋ ಮನೇಲಿ ಕಟ್ಟಿ ಹಾಕಲ್ಲ, ಅದು ಎಲ್ಲೋ ಎಕನಾಮಿ ಗ್ರೌಂಡಲ್ಲಿ ಇರುತ್ತೆ, ಫೀಲ್ಡ್ ಅಲ್ಲಿ ಇರುತ್ತೆ. ಅದರಿಂದ ಆಮ್ ಆದ್ಮಿ ಇಲ್ಲಿ ಬರೋ ಚಾನ್ಸ್ ಇಲ್ಲ, ಕರ್ನಾಟಕದಲ್ಲಿ ಚಾನ್ಸ್ ಇಲ್ಲ. ಎಸ್ ಸರ್, ಕಡೆಯದಾಗಿ 2023 ಜಯನಗರ ವಿಧಾನಸಭಾ ಕ್ಷೇತ್ರದ ಮುಂದಿನ MLA ಯಾರು ಅಥವಾ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ? ಅಧಿಕಾರದಲ್ಲಿ ನನ್ಗೆ ಗೊತ್ತಿರೋ ಪ್ರಕಾರ ನೋಡಿ, ಇವಾಗ ಏನಾಗಿದೆ ಅಂದ್ರೆ ಯಡಿಯೂರಪ್ಪ ಇಳಿಸ್ಬಿಟ್ರು ಬಿಜೆಪಿ ಅವರು. ಯಡಿಯೂರಪ್ಪ ನಿಲ್ಸಿದ ಮೇಲೆ ಇದು ಲಿಂಗಾಯತರು ಓಟ್ ಬ್ಯಾಂಕ್ ಚಿತ್ರ ಚಿತ್ರ ಆಗೋಯ್ತು. ಏನೇ ಆದ್ರೂ ಹಿರಿಯರು ಇಡೀ ಲಿಂಗಾಯತರು ಓಟ್ ಬ್ಯಾಂಕ್ ಅಂದ್ರೆ ನಾರ್ತ್ ಕರ್ನಾಟಕ ಪೂರ್ತಿ ಒಂದು 40-45 MLA ಸೀಟ್ ಅವರೇ ಬರ್ತಾ ಇದ್ದು. ಇವಾಗ ಅವ್ರು ಇಳಿಸಿದ ಮೇಲೆ ಅವ್ರು ನೆಕ್ಸ್ಟ್ ಯಾರು ಯಾರು ಲೀಡರ್ ಇಲ್ಲ ಲಿಂಗಾಯತರು ಲೀಡರ್ ಅಂದ್ರೆ ಇಡೀ ಯಾವುದೇ ಪಕ್ಷದಲ್ಲಿ ಲಿಂಗಾಯತರು ಲೀಡರ್ ಅಂದ್ರೆ ಯಡಿಯೂರಪ್ಪ ಅಂತಿದ್ರು. ಅವರು ಏನೇ ಅಂದ್ರು ನಾನು ಪ್ರಚಾರ ಮಾಡ್ತೀನಿ ಅಂದ್ರೆ ಅವ್ರು CM ಆಗಲ್ಲ, CM ಆಗಿಲ್ಲ ಕೆಲಸಗಳಾಗಲ್ಲ ಅವ್ರ ಲಿಂಗಾಯತರಿಗೆ. ಅದರಿಂದ ಅದು ಚಿತ್ರ ಚಿತ್ರ ಆಗುತ್ತೆ, ಅದು ಯಾವ ಪಾರ್ಟಿಗೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಅದು ಒಂದು 30-30-30 ಆದ್ರೂ ಅದು ಚಿತ್ರ ಆದ್ರೆ ಕಾಂಗ್ರೆಸ್ ಹಿಂದ ಮತ್ತು ಈ ಒಕ್ಕಲಿಗರು ಇವಾಗ ಡಿ ಕೆ ಶಿವಕುಮಾರ್ ಅಧ್ಯಕ್ಷರಾಗಿದ್ದಾರೆ. ಇದರಿಂದ ಒಂದು 125 ಸೀಟು ಕಾಂಗ್ರೆಸ್ ಬರ್ಬೋದು, ಕಾಂಗ್ರೆಸ್ ಗೌರ್ಮೆಂಟ್ ಬರ್ಬೋದು. ಇಲ್ಲಿ ಸ್ಥಳೀಯವಾಗಿ ಯಾರು MLA ಆಗ್ಬೋದು ಅಂತ? ಇಲ್ಲಿ ಕಾಂಗ್ರೆಸ್ ಬರುತ್ತೆ, ಯಾವುದೇ ರಾಮಲೀಡ್ ಆಗಲಿ ಅವ್ರ ಮಗಳು ಬಾರಿ ಯಾರು ಬಂದು ನಿಂತ್ಕೊಂಡ್ರು ಕಾಂಗ್ರೆಸ್ ಬರುತ್ತಿಲ್ಲ. ಕ್ಷೇತ್ರ ಬಂದಿದ್ದು ಕಾಂಗ್ರೆಸ್. ಅವ್ರು ರಾಮಲೀಡ್ BTM ಲೋಟ್ ಹೋದಾಗ್ಲೇ ಅದು ವಿಜಯಕುಮಾರ್ಗೆ ಆಯ್ತೆ ಹೊರತು, ಈ ಯಾಕೆ ಸ್ವಲ್ಪ ಅವರು ಒಳ್ಳೆ ಪ್ರೊಫೈಲ್ ಇದ್ರಿಂದ ಇವ್ರು ಆ ಕಡೆ ಹೋದ್ರು, ಒಳ್ಳೆಯವ್ರು ಆ ಕಡೆ ಹೋದಾಗ್ಲಿಂದ ಇಲ್ಲಿ ಅವ್ರು ಅವ್ರಿಗಿಂತ ಅವ್ರಿಗೆ ನೆಕ್ಸ್ಟ್ ಒಳ್ಳೆಯವ್ರು ಇವರಾಗಿದ್ರು. ವಿಜಯಕುಮಾರ್ ಹಂಗೆ ಹೇಳ್ತಾ ಇದ್ರು. ಅವ್ರ ಮಗಳು ಬಂದಾಗಿದ್ದರಿಂದ ವಿಜಯಕುಮಾರ್ಗೆ ಅವ್ರ BJP ಯಾರು ಚಾನ್ಸ್ ಇಲ್ಲ, ರಾಮಲೀಡಿ ಇಲ್ಲ, ಅದು ಅವ್ರ ಮಗಳೇ ಕಾಂಗ್ರೆಸ್. ಈಗ ರಾಜ್ಯದ ಮಟ್ಟಿಗೆ ಮಾತಾಡೋದಾದರೆ ಕಾಂಗ್ರೆಸ್ನಿಂದ ಮುಖ್ಯಮಂತ್ರಿ ಅಭ್ಯರ್ಥಿ
ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರೇ, ಜೆ ಡಿ ಎಸ್ನ ಕುಮಾರಸ್ವಾಮಿ ಅವರೇ, ಬಿಜೆಪಿಯಿಂದ ಈಗ ಬಸವರಾಜ ಬೊಮ್ಮಾಯಿಯವರು ಮುಂದೆ ಯಾರೋ ಗೊತ್ತಿಲ್ಲ, ಯಾರು ಮುಖ್ಯಮಂತ್ರಿ ಆದರೆ ನಮ್ಮ ರಾಜ್ಯಕ್ಕೆ ಒಳ್ಳೆಯದು ಜನಕ್ಕೆ ಒಳ್ಳೆಯದು ಅಂತ ನಿಮ್ಮ ಅಭಿಪ್ರಾಯ? ನೋಡಿ, ಎರಡು ರೀತಿ ಯೋಚನೆ ಮಾಡಬೇಕು ನಾವು. ಹೇಳ್ತೀವಿ ಕೇಳಿ, ಸಿದ್ದರಾಮಯ್ಯ ಅವ್ರು ಬಂದರೆ ಏನಾಗುತ್ತೆ ಅಂದರೆ ಎಲ್ಲ ಸಮುದಾಯವರೆಗೂ ಈಕ್ವಲಾಗಿ ಟ್ರೀಟ್ ಮಾಡ್ತಾರೆ ಸಿದ್ದರಾಮಯ್ಯ ಅವರು. ಅವ್ರು ಒಂದು ಸಲ 120 ಅವ್ರು ಏನಾಯಿತು 2013 ಬಂದರು, 121 ಬಂದು ಚೆನ್ನಾಗಿ ಆಡಳಿತ ಮಾಡಿದ್ರು. ಆದರೆ ಅವ್ರೇನು ಮಾಡಿಬಿಟ್ರು ಅಂದರೆ ಒಂದು ಕೆಲಸ ಏನಂದರೆ ಓಪನ್ ಆಗಿ ಟಿಪ್ಪು ಸುಲ್ತಾನ್ ಜಯಂತಿ ಮಾಡೋದು, ಈ ಬಾಕಿ ಹಿಂದೂಗಳಿಗೆಲ್ಲ ಸ್ವಲ್ಪ ನೋವಾಯಿತು. ಅವರೇನಂದ್ರೆ ಯಾವುದೇ ಧರ್ಮ ಆಗಲಿ ಅವ್ರವ್ರ ಕಾಂಪೌಂಡಲ್ಲಿ ಅವ್ರು ಪೂಜೆ ಮಾಡ್ಕೊಂಡು ಅವ್ರು ಇರಬೇಕು, ರೋಡಿಗೆ ಬಂದುಬಿಟ್ಟು ಬೇರೆ ಧರ್ಮದವರಿಗೆ ನೋವಾಗೋ ಥರ ಮಾಡಿದ್ರು, ಅದೊಂದು ಸ್ವಲ್ಪ ಹಿಂದೂಗಳಿಗೆಲ್ಲ ತೊಂದರೆ. ಒಂದು ಇನ್ನೊಂದು ಲಿಂಗಾಯತರು ವೋಟ್ ಬ್ಯಾಂಕ್ ಡಿವೈಡ್ ಮಾಡೋಕೆ ಹೋದ್ರು, ಅದೇನಾಯಿತು, ಲಿಂಗಾಯತರು ಓಟು ಎಂ ಪಿ ಪಾಟೀಲ್ ಇದ್ದರು ಅದು ಡಿವೈಡ್ ಆಯಿತು. ಯಾಕಂದರೆ ಅವ್ರದ್ದು ಇಂಟೆನ್ಷನ್ ಇದ್ದಿದ್ದು ಅವ್ರು ಮೈನಾರಿಟಿ ಸೇರಿಸಿ ಕ್ರಿಶ್ಚಿಯನ್ನು ಮುಸ್ಲಿಮ್ಸು ತಿಂತಾಯಿದ್ರಲ್ಲ, ಆ ಲಿಂಗಾಯತರು ಅವರು ಪಾಪ ಬಡವರು ಇದ್ದಾರೆ ಅವರು ತಿನ್ನಲಿ ಅಂತ ಆ ಉದ್ದೇಶದಿಂದ ಮಾಡಿ ಅದನ್ನು ಅವರು ಎಕ್ಸ್ಪ್ರೆಸ್ ಮಾಡಲಿಲ್ಲ ಲಾಸ್ಟ್ ಎಲೆಕ್ಷನಲ್ಲಿ. ಅದೇನಾಯಿತು, ಆ ವೋಟ್ ಬ್ಯಾಂಕ್ ಚಿದ್ರ ಚಿದ್ರ ಆಗೋಯ್ತು, ಅದು ಈ ಕಡೆ ಆ ಕಡೆ ಹೋಗಿ 104 ಆಯಿತು. ಅದರಿಂದ ಸಿದ್ದರಾಮಯ್ಯ ಬೇರೆ ಜನಕ್ಕೆಲ್ಲ ಒಳ್ಳೆ ಕೆಲಸ ಮಾಡಿದ್ರು. ಬೆಂಗಳೂರು ಇವಾಗ ಫುಟ್ಪಾತ್ ಆಗಿರ್ಬೋದು, ಈ ಹೊಸ ಮೋರಿಗಳೆಲ್ಲ ರೋಡೆಲ್ಲ ಮಾಡಿದೆ, ಅದೆಲ್ಲ ಅವ್ರ ಕಾಲದಲ್ಲಿ ಅವ್ರು ಮಾಡಿದ್ದು. ಆಮೇಲೆ ಹಂಗೆ ಬಿಲ್ಲಾಗಿ ಹಂಗೆ ಆಗಿದೆ. ಬೆಂಗಳೂರಿಗೆ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಕೊಟ್ಟವರು ಅಂದರೆ ಸಿದ್ದರಾಮಯ್ಯ ಅವರು. ಅವ್ರು ಬಂದು ನೋಡಿ 2013-14 ಬೆಂಗಳೂರಲ್ಲಿ ಮೋರಿಗಳಾಗಿರ್ಬೋದು, ಆ ಟೆಂಡ್ರೇಶ್ವರ್ ಇರ್ಬೋದು, ಎಲ್ಲ ಅವರೇ ಮಾಡಿದ್ದು. ಅವರು ಎಲ್ಲ ಕ್ಷೇತ್ರದಲ್ಲೂ ಎಲ್ಲ ಇದರಲ್ಲೂ ಮಾಡ್ತಾರೆ. ಆದರೆ ಡಿ ಕೆ ಶಿವಕುಮಾರ್ ಏನಂದರೆ ಅವ್ರ ಅನುಭವ ಏನಂದರೆ ಎಸ್ ಎಂ ಕೃಷ್ಣ ಕಾಲದಲ್ಲಿ ನಗರಾಭಿವೃದ್ಧಿ ಸಚಿವರಾಗಿದ್ದರು. ಆ ಟೈಮಲ್ಲಿ ಅವರು ಬೆಂಗಳೂರಿಗೆ ಒಳ್ಳೆ ಇದೆಲ್ಲ ರಿಯಲ್ ಎಸ್ಟೇಟ್ ಎಲ್ಲ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಅವರು ಎಂಪ್ಲಾಯ್ಮೆಂಟ್ ಜನರೇಷನ್ ಯೂತ್ಗೆಲ್ಲ ಒಳ್ಳೆ ಇದು ವಿಷನ್ ಇರೋರು. ಅವರಿಬ್ಬರಲ್ಲಿ ಅವ್ರ ಹೈಕಮಾಂಡಲ್ಲಿ ಒಂದು ಪೊಲಿಟಿಕ್ಸ್ ಅಂತಿದೆ, ಇಂಟರ್ ಪೊಲಿಟಿಕ್ಸ್ ಅಂತ. ಅವರು ಅವ್ರ ಒಳಗಡೆ ಇನ್ಸೈಡ್ ಯಾರೇ ಬಂದರೂ ಎಮ್ ಎಲ್ ಎಗಳೆಲ್ಲ ಆಯ್ಕೆ ಮಾಡಿ ಮಾಡೋ ಥರ, ಅದರಲ್ಲಿ ಅವರಾದರೂ ಇವರಾದರೂ ತೊಂದರೆ ಇಲ್ಲ. ಸಿದ್ದರಾಮಯ್ಯ ಆದರೆ ಎಲ್ಲ ಜನಾಂಗಕ್ಕೂ ಮಾಡ್ತಾರೆ. ಆಮೇಲೆ ಡಿ ಕೆ ಶಿವಕುಮಾರ್ ಅಂದರೆ ಇನ್ನೊಂದ್ಸಲಿ ಬೆಂಗಳೂರು ಇನ್ನೊಂದ್ಸಲಿ ಬೆಳೀತೆ, ಇಡೀ ಕರ್ನಾಟಕದಲ್ಲಿ ಇಡೀ ಇಂಡಿಯಾದಲ್ಲಿ ಇನ್ನೊಂದು ರೌಂಡು ಡೆವಲಪ್ಮೆಂಟ್ ಆಗುತ್ತೆ, ಇನ್ನು ಯೂತ್ಸ್ಗೆಲ್ಲ ಕೆಲಸ ಸಿಗುತ್ತೆ. ಡಿ ಕೆ ಶಿವಕುಮಾರ್ ಆದರೆ ಅವರು ಸ್ವಲ್ಪ ಬ್ರಾಡ್ ವಿಷನ್ ಇರೋರು, ಎಂಪ್ಲಾಯ್ಮೆಂಟಲ್ಲಿ ಚೆನ್ನಾಗಿ ಕೊಡಿಸ್ತಾರೆ, ಸ್ವಲ್ಪ ಬೇರೆ ಸೆಕ್ಟರ್ನೂ ತರ್ತಾರೆ, ಒಂದು ಎರಡು ಮೂರು ಸೆಕ್ಟರ್ ತಂದು ಇನ್ನೊಂದು ಸ್ವಲ್ಪ ಇನ್ನೊಂದು ರೌಂಡ್ ಬೆಂಗಳೂರು ಬೆಳೆಸ್ತಾರೆ. ಯಾರಾದರೂ ಡಿ ಕೆ ಶಿವಕುಮಾರ್ ಆಗಲಿ ಸಿದ್ದರಾಮಯ್ಯ ಆಗಲಿ ಕಾಂಗ್ರೆಸ್ ಗೌರ್ಮೆಂಟ್ ಬಂದರೆ ಕರ್ನಾಟಕ ಒಳ್ಳೆಯದು ಇವಾಗಿರೋ ಕಂಡೀಷನ್ಗೆ.